9:30. Hi kids, had your breakfast? Keep quiet. Newt Marcoli. Newt. Sujay, Newt. Attendance don't tell. Please, Newt. Okay. I will take the attendance. Anushree, yake bartha illa? Bere class ge baralwa. Okay. Vaibhav? Viresh? Sujay? Vinayak? Okay. Okay, ಇವತ್ತಿನ ಕ್ಲಾಸು ಕನ್ನಡ ವರ್ಣಮಾಲೆ. ನಾನು ಹಾಕಿರೋ ಚಾರ್ಟ್ ಕಾಣಿಸ್ತಾ ಇದೆಯಾ ಕಿಡ್ಸ್? ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ? ಯಾರು ಹೇಳ್ತೀರಾ? ಸುಜಯ್, ನೀನು? ನ್ಯೂಟ್ ಮಾಡ್ಕೊಳ್ಳಿ. ಸುಜಯ್ ಒಪ್ಪನೆ ನ್ಯೂಟ್ ಆನ್ ಮಾಡ್ಕೋಬೇಕು. ಅನುಶ್ರೀ, ನ್ಯೂಟ್ ಆಫ್ ಮಾಡ್ಕೋ. ಓಕೆ ಸುಜಯ್, ಟೆಲ್ ಮೀ. ನಾನು ನಿಮ್ಗೆ ಹೇಳ್ಕೊಡ್ತೀನಿ, ಆ ಥರ ರೀಡ್ ಮಾಡಬೇಕು. ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು 49 ಅಕ್ಷರಗಳಿವೆ? ಸ್ವರಗಳು ಮತ್ತು ವ್ಯಂಜನಗಳು. ಸ್ವರಗಳ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ? 15 ಅಕ್ಷರಗಳಿವೆ. ಅವು ಯಾವುವು? ಮನೆಯಲ್ಲಿ ಯೋಗವಾಹಗಳು ಎರಡು ಪುಟ್ಟ ಮಕ್ಕಳಿದ್ದಾರೆ. ಅವು ಯಾವುವು? ಯಾರು ಹೇಳ್ತೀರಾ? ವೈಭವ್, ನಿನ್ನೆಲು? ಆಹಾ, ಗೊತ್ತಾಯ್ತಾ ಕಿಡ್ಸ್? ನೀವು ದೊಡ್ಡ ದೊಡ್ಡ ಕ್ಲಾಸ್ಗೆ ಹೋದ್ಮೇಲೆ ನಿಮ್ಗೆ ಅರ್ಥ ಆಗಲ್ಲ, ಇವಾಗ್ಲೇ ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಅರ್ಥ ಆಯ್ತಾ ಕಿಡ್ಸ್? ಇನ್ನೊಂದು ಮನೆಯ ಹೆಸರು ವ್ಯಂಜನಗಳು. ಆ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ? 34 ಜನ ಇದ್ದಾರೆ. ಅವು ಯಾವುವು? ಕ, ಖ, ಗ, ಘ, ನ, ಚ, ಛ, ಜ, ಝ, ಞ, ತ, ಥ, ದ, ಧ, ನ, ಥ, ಥ, ಧ, ಧ, ನ, ಫ, ಫ, ಭ, ಭ, ಮ, ಯ, ರ, ಲ, ವ, ಶೆ, ಶ, ಸ, ಹ, ಲ. ಗೊತ್ತಾಯ್ತಾ ಕಿಡ್ಸ್? ಮ್ಯೂಟ್ ಮಾಡ್ಕೊಳ್ಳಿ. ಎಷ್ಟು ಸತ್ಯ ಹೇಳೋದು? ಪ್ಲೀಸ್ ಮ್ಯೂಟ್. ಸುಜಯ್, ಮ್ಯೂಟ್ ಮಾಡ್ಕೋ. ಓಕೆ, ಟುಡೇ ಹೋಮ್ವರ್ಕ್ ಈಸ್ ಕನ್ನಡ ವರ್ಣಮಾಲೆಯನ್ನ 5 ಆಫ್ ಟರ್ಮ್ಸ್ ಬರಿಬೇಕು. ಓಕೆ, ಅರ್ಥ ಆಯ್ತಾ ಕಿಡ್ಸ್? ಓಕೆ, ಟೈಮ್ ಇಸ್ ಓವರ್. ಬೈ ಕಿಡ್ಸ್.